My dear final BA students, now this is the last lecture on the French Revolution, and then we will go for the second chapter, Napoleon Bonaparte. Now, I have already dealt with the Reign of Terror and Thermidorian reaction. We shall see about the Thermidorian reaction, the Constitution of 1795, and of course, the results of the French Revolution. Priya vidyarthigale, idu French krantiya kuritu koneya upanyasa, mundina adhyaya Napoleon Bonaparte na kuritagutte. Iga French krantiya koneya anta Thermidorian pratikranti. Robespierre na nayakatvadalli, Danton, Dr. Marat na nayakatvadalli, Reign of Terror nadeyutade. ಅದನ್ನೆಲ್ಲ ನಾನು ತಿಳಿಸಿದ್ದೇನೆ. ನ್ಯಾಷನಲ್ ಕನ್ವೆನ್ಷನ್, ಅದರಲ್ಲಿ ಕಮಿಟಿ ಆಫ್ ಪಬ್ಲಿಕ್ ಸೇಫ್ಟಿ, ಕಮಿಟಿ ಆಫ್ ಜನರಲ್ ಸೆಕ್ಯೂರಿಟಿ, ರೆವಲ್ಯೂಷನರಿ ಟ್ರಿಬ್ಯುನಲ್, ಇದನ್ನೆಲ್ಲ ವಿವರಿಸಿದ್ದೇನೆ. ಯಾವಾಗ ಈ ರೊಬೆಸ್ಪಿಯರ್ನ ನೀತಿಗಳು ನ್ಯಾಷನಲ್ ಕನ್ವೆನ್ಷನ್ನ ಹಿತಾಸಕ್ತಿಗೆ ವಿರುದ್ಧ ಹೋಗ್ತವೆ ಎಂದಾಯ್ತೋ ಆಗ ಅವರು ಅವನನ್ನು ಕೊನೆಗೊಳಿಸಲು ಪ್ರಯತ್ನಿಸ್ತಾರೆ. ಮತ್ತು ಥರ್ಮಿಡೋರಿಯನ್ ತಿಂಗಳಲ್ಲಿ, ಇದಕ್ಕೆ ಥರ್ಮಿಡೋರಿಯನ್ ಅಂತ ಹೇಳಿದ್ರೆ ಫ್ರೆಂಚ್ ಭಾಷೆಯಲ್ಲಿ, ನವೆಂಬರ್ 1795 ಅವರು ರೊಬೆಸ್ಪಿಯರ್ನನ್ನು ಕೊಲೆ ಮಾಡ್ತಾನೆ. ರೊಬೆಸ್ಪಿಯರ್ ಹೇಗೆ ಸತ್ತ ಎನ್ನುವುದು ಇನ್ನೂ ಸ್ಪಷ್ಟ ಇಲ್ಲ. ಯಾಕಂದರೆ ವೆನ್ ದ ಥರ್ಮಿಡೋರಿಯನ್ ಲೀಡರ್ಸ್ ವೆಂಟ್ ಟು ಹೊಟ್ಲ ದ ಫ್ರಾನ್ಸ್, ಫ್ರೆಂಚ್ ಹೋಟೆಲ್ ದ ಫ್ರಾನ್ಸ್ ಎನ್ನುವಲ್ಲಿ ಹೋದಾಗ ಅವನು ಅಲ್ಲಿ ನಿಂತಿದ್ದ, ಅವನು ಸತ್ತು ಬಿದ್ದಿದ್ದ ಎಂದು ಕೆಲವರು ಹೇಳ್ತಾರೆ. ಇನ್ನು ಅವನು ಸತ್ತ ಮೇಲೆ ರೀನ್ ಆಫ್ ಟೆರರ್ ಕೊನೆಗೊಳ್ಳುತ್ತದೆ, ಅದಕ್ಕೆ ಬೇರೆ ರೂಪ ಕೊಡ್ತಾರೆ, ದ ವೈಟ್ ಟೆರರ್ ಎಂದು ಕರೀತಾರೆ. ಇನ್ನಷ್ಟು ಭೀತಿ ಮುಂದುವರಿಯುತ್ತದೆ. ರೊಬೆಸ್ಪಿಯರ್ನ, ಡ್ಯಾಂಟನ್ನ ಬೆಂಬಲಿಗರನ್ನು ಕೆಲವರನ್ನು ಅವರು ಗಿಲಟೈನ್ ಯಂತ್ರಕ್ಕೆ ಹಾಕ್ತಾರೆ. ಆದರೆ ಅವರು ಥರ್ಮಿಡೋರಿಯನ್ ಸರ್ಕಾರ, ಥರ್ಮಿಡೋರಿಯನ್ ಸರ್ಕಾರ ಅಂದರೆ ಪಕ್ಕಾ ಜಕೋಬಿನ್ ಅಲ್ಲ, ಅಥವಾ ಅತಿಗಣತಂತ್ರವಾದಿ ಸರ್ಕಾರ ಅಲ್ಲ, ಅಥವಾ ಕಾರ್ಮಿಕ ಪರವಾದ, ರೈತಾಪಿ ಜನರ ಪರವಾದ ಸರ್ಕಾರ ಅಲ್ಲ. ಬೂರ್ಷ್ವಾ ಪ್ರಭಾವದ ವ್ಯಾಪಾರಿ, ಥರ್ಡ್ ಎಸ್ಟೇಟ್ನಲ್ಲೇ ವ್ಯಾಪಾರಿಗಳಿದ್ದರು, ಅಧಿಕಾರಿ ವರ್ಗದವರಿದ್ದರು, ಅವರ ಪ್ರಭಾವದ ಸರ್ಕಾರ. ಅವರು 1795 ಹೊಸ ಸಂವಿಧಾನವನ್ನು ರೂಪಿಸ್ತಾರೆ. ಆ ಸಂವಿಧಾನದ ಪ್ರಕಾರ ಡೈರೆಕ್ಟರಿಯನ್ನು ಸ್ಥಾಪಿಸಲಾಗ್ತದೆ. 5 ಸದಸ್ಯರ ಸರ್ಕಾರವನ್ನು, ಕಾರ್ಯಾಂಗದ ಜವಾಬ್ದಾರಿಯನ್ನು 5 ಕೊಡಲಾಗ್ತದೆ. ಡೈರೆಕ್ಟರಿ ನೋಡಿ, ಒಬ್ಬ ಆದರೆ ಅವ ಸರ್ವಾಧಿಕಾರಿ ಆಗ್ಬೋದು, ರಾಜ ಬಂದರೆ ರಾಜನೂ ಸರ್ವಾಧಿಕಾರಿ ಆಗ್ಬೋದು, ಒಬ್ಬ ಆದರೆ ಡ್ಯಾಂಟನ್ ರೊಬೆಸ್ಪಿಯರ್ನಾಗೆ ಅವನು ಸರ್ವಾಧಿಕಾರಿ ಆಗ್ಬೋದು, ಬೇಡ, ಆ ವ್ಯವಸ್ಥೆ ಬೇಡ. ಅದಕ್ಕೆ ಪ್ಲೂರಲ್ ಅಥವಾ ಫೆಡರಲ್ ಎಕ್ಸಿಕ್ಯೂಟಿವ್ ಅನ್ನು ಸ್ಥಾಪಿಸ್ತಾರೆ. ಇವತ್ತು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದೆಯಲ್ಲ 7-member ಎಕ್ಸಿಕ್ಯೂಟಿವ್, ಹಾಗೆ. ಅದೇ ರೀತಿ 3 ಶಾಸನ ಸಭೆಗಳನ್ನು ಅವರು ರಚಿಸ್ತಾರೆ. ಶಾಸನ ಸಭೆಯ ವ್ಯವಸ್ಥೆಯನ್ನು ಯಾರೋ ಒಂದು ಅಂಗಕ್ಕೆ ಕೊಟ್ಟರೆ ಗೊಂದಲಕ್ಕೆ ಕಾರಣ ಆಗ್ಬೋದು ಅಂತೇಳಿ ಲೆಜಿಸ್ಲೇಟಿವ್ ಅಸೆಂಬ್ಲಿ, ದ ಕೌನ್ಸಿಲ್ ಆಫ್ 500 ಎಂದು ಕರೆಯಲ್ಪಡುವ ಕೌನ್ಸಿಲ್ ಆಫ್ 500, 500 ಸದಸ್ಯರ ಒಂದು ಶಾಸನ ಸಭೆ. ಎರಡನೇದು ಲೆಜಿಸ್ಲೇಟಿವ್ ಕೌನ್ಸಿಲ್ ಆಫ್ ಏನ್ಷಿಯನ್ಸ್, ಕೌನ್ಸಿಲ್ ಆಫ್ ಏನ್ಷಿಯನ್ಸ್ ಹಿರಿಯರ ಸದನ, ಕೌನ್ಸಿಲ್ ಆಫ್ ಏನ್ಷಿಯನ್ಸ್ ಅನ್ನು ರೂಪಿಸ್ತಾರೆ. ಸೊ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಅದಕ್ಕೆ 2 ಸದನಗಳು, ಕೌನ್ಸಿಲ್ ಆಫ್ 500 ಮತ್ತು ಕೌನ್ಸಿಲ್ ಆಫ್ ಏನ್ಷಿಯನ್ಸ್. ಈಗ ಚುನಾವಣೆ ನಿಲ್ಲಲು ಮತ್ತು ಚುನಾವಣೆಯಲ್ಲಿ ಮತ ಹಾಕಲು ಅವರು ಸುಂಕ ಕಟ್ಟುವ ಅರ್ಹತೆಯನ್ನು ತಂದಿಡ್ತಾರೆ. ಹಾಗಾದ್ರೆ ಯಾರಿಗೆ ಮತದಾನದ ಅಧಿಕಾರ ಸಿಗ್ತದೆ? ಸುಂಕ ಕಟ್ಟುವವರಿಗೆ ಮಾತ್ರ. ಅದರ ಅರ್ಥ ಏನು? ಸೊ ಯು ಶುಡ್ ಹ್ಯಾವ್ ಸಮ್ ಮನಿ ವಿಚ್ ಯು ಆರ್ ಪೇಯಿಂಗ್ ಟು ದ ಗವರ್ಮೆಂಟ್. ಸುಮ್ಮನೆ ನಿಮ್ಮ ಹತ್ರ ದುಡ್ಡಿದೆ ಶ್ರೀಮಂತ ವರ್ಗದವರು ಪಾತ್ರಿಗಳಾಗೆ ಆಗುದಿಲ್ಲ. ನಿಮ್ಮ ಹತ್ರ ದುಡ್ಡಿದೆ, ನೀವು ಸರ್ಕಾರಕ್ಕೆ ಪಾವತಿಸ್ತಾ ಇದ್ದೀರಿ, ಇಂಥವರಿಗೆ ಮಾತ್ರ ಮತದಾನದ ಅಧಿಕಾರವನ್ನು ನೀಡಲಾಗ್ತದೆ. ಈ ವ್ಯವಸ್ಥೆಯಲ್ಲಿ ರೈತಾಪಿ ಜನರ ವಿರುದ್ಧ, ಕಾರ್ಮಿಕ ಜನರ ವಿರುದ್ಧದ ಕ್ರಮಗಳು ಕಂಡು ಬರ್ತವೆ. ಪೀಪಲ್ ಗೆಟ್ ಡಿಸಪಾಯಿಂಟೆಡ್ ಆ್ಯಂಡ್ ದೇ ಸ್ಟಾರ್ಟ್ ನೌ ಗೋಯಿಂಗ್ ಟು ದ ಟ್ಯೂಲಿಯರ್ಸ್. ಟ್ಯೂಲಿಯರ್ಸ್ ಅಂದರೆ ಶಾಸನಸಭೆಯ ಕಟ್ಟಡದಲ್ಲಿ ಸಭೆ ನಡೆಯುವಾಗ ಪ್ಯಾರಿಸಿನ ಕಾರ್ಮಿಕರು ಆಗಾಗ ಮೆರವಣಿಗೆ ಹೋಗುವುದು, ಬಹಿಷ್ಕಾರ ಕೂಟಗಳನ್ನು ನಡೆಸುವುದು, ಸ್ಟ್ರೈಕ್ ಅಂತ ಹೇಳ್ತಾರಲ್ಲ ನಾವು, ಹಾಗೆ ಚಳುವಳಿ ನಡೆಸ್ತಾರೆ, ಮೋರ್ಚಾ ನಡೆಸ್ತಾರೆ. ಇಲ್ಲಿ ಜಕೋಬಿನರು ಮೋರ್ಚಾಗಳನ್ನು ಬೆಂಬಲಿಸ್ತಾ ಇದ್ರು. ಯಾಕಂದ್ರೆ ಅವರ ಬಲ ಇರುವುದು ಪ್ಯಾರಿಸಿನ ಕಾರ್ಮಿಕರ ಬಲದಲ್ಲಿ. ಅವರು ಬಂದು ಶಾಸನ ಸಭೆಯನ್ನು ನಿಯಂತ್ರಿಸಿದ್ರೆ ಜಕೋಬಿನರ ನಿಯಮಗಳು ಮಂಜೂರಾಗ್ತವೆ. ಆದರೆ ಈಗ ಥರ್ಮಿಡೋರಿಯನ್ ಏನ್ ಮಾಡ್ತಾರೆ, ಇಂಥ ಯಾವುದೇ ರೀತಿಯ ಗೊಂದಲ ಬೇಡ,
ಅಲ್ಲಿ ಪ್ಯಾರಿಸ್ನಲ್ಲಿ ಫ್ರಾನ್ಸಿನಲ್ಲಿ ರೊಟ್ಟಿಯ ಬೆಲೆ ಹೆಚ್ಚಾಗ್ತಾ ಇದೆ, ಯಾಕಂದ್ರೆ ಇದು ಮಾಲೀಕ ವರ್ಗದವರ ವ್ಯಾಪಾರಿ ವರ್ಗದವರ ಸರ್ಕಾರ. ಕಾರ್ಮಿಕರ ಹಿತಾಸಕ್ತಿಗಳು, ರೈತಾಪಿ ಜನರ ಹಿತಾಸಕ್ತಿಗಳಿಗೆ ಬೆಲೆ ಇಲ್ಲ. ರೊಟ್ಟಿಯ ಬೆಲೆ ಜಾಸ್ತಿ ಆದ ಕೂಡಲೇ ಜನರು ಚಳುವಳಿ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಒಬ್ಬ ಯುವ ದಂಡನಾಯಕನನ್ನು ಬಳಸಿ, ನೆಪೋಲಿಯನ್ ಬೋನಪಾರ್ಟ್ ಎನ್ನುವ ದಂಡನಾಯಕನನ್ನು ಬಳಸಿ ಈ ರೈತಾಪಿ ಜನರು ಕಾರ್ಮಿಕ ಜನರನ್ನು ಹೊಡೆಯಲು ವಿಪ್ ಆಫ್ ದ ಗ್ರೇಟ್ ಶಾಟ್ ಅವರಿಗೆ ಅಧಿಕಾರ ಕೊಡ್ತಾರೆ. ಅವ್ರು ಯಾರು ಶಾಸನ ಸಭೆಗೆ ಬಂದು ಉಪದ್ರ ಕೊಡಬಾರದು ಹಾಗೆ ಮಾಡುವಂತೇಳಿ. ಈ ತನಕ ಪೊಲೀಸರೆಲ್ಲ ಏನು ಮಾಡ್ತಾ ಇದ್ರು, ಸೈನಿಕರೆಲ್ಲ ಏನು ಮಾಡ್ತಿದ್ರು, ಜನರನ್ನು ಹೊಡೆದೋಡಿಸ್ತಿದ್ರು, ಬೆತ್ತದಲ್ಲಿ ಹೊಡೆದೋಡಿಸ್ತಿದ್ರು, ಪುನಃ ವಾಪಸ್ ಬಿಡ್ತಿದ್ರು. ಆದರೆ ನೆಪೋಲಿಯನ್ ಏನು ಮಾಡ್ತಾನೆ, ಫಿರಂಗಿಗಳನ್ನು ಬಳಸಿ ಅವರನ್ನು ಹೊಡೆದೋಡಿಸ್ತಾನೆ. ಅದನ್ನು ನಾವು ವಿಪ್ ಆಫ್ ದ ಗ್ರೇಟ್ ಶಾಟ್ ಅಂತ ಹೇಳ್ತೇವೆ. ನಾವು ನೆಪೋಲಿಯನ್ನ ಕುರಿತು ಅಧ್ಯಯನ ಮಾಡುವಾಗ ಪುನಃ ಈ ವಿಷಯವನ್ನು ನಾವು ಹೇಳಲಿಕ್ಕಿದೆ, ಅದನ್ನು ನಾನು ನಿಮಗೆ ಹೆಚ್ಚಿನ ವಿಷಯ ಹೇಳಿಕ್ ಹೋಗುವುದಿಲ್ಲ. ಈ ಡೈರೆಕ್ಟರಿಯ ಸದಸ್ಯರು ಮಹಾಭ್ರಷ್ಟರಾಗಿರ್ತಾರೆ, 5 ಜನ ದುಷ್ಟರಾಗಿರ್ತಾರೆ, ಅಸಮರ್ಥರಾಗಿರ್ತಾರೆ. ಜನರು ಅವರ ಸರಕಾರದಿಂದ, ಅವರ ಆಡಳಿತದಿಂದ ಭ್ರಮ ನಿರಸನಗೊಳ್ಳುತ್ತಾರೆ. ಇದೇ ಸಂದರ್ಭದಲ್ಲಿ ನೆಪೋಲಿಯನ್ನು ಮೊದಲಿಗೆ ಇಟಲಿಯಲ್ಲಿ, ಅನಂತರ ಈಜಿಪ್ಟಿನಲ್ಲಿ ಹಲವಾರು ದಂಡಯಾತ್ರೆಗಳನ್ನು ನಡೆಸಿ ಪ್ರಮುಖ ವಿಜಯಗಳನ್ನು ಸಂಪಾದಿಸಿ ಫ್ರಾನ್ಸಿಗೆ ಕೀರ್ತಿಯನ್ನು ತಂದುಕೊಡುತ್ತಾನೆ. ಜನರು ಈಗ ನೆಪೋಲಿಯನ್ನತ್ತ ಆಕರ್ಷಿತರಾಗ್ತಾರೆ. ಕ್ರಮೇಣ ನಾವು ನೋಡ್ತೇವೆ, ಜನರಿಗೆ, ಬಹುಸಂಖ್ಯಾತರಿಗೆ ನೆಪೋಲಿಯನ್ ತಮ್ಮ ನಾಯಕನಾಗಬೇಕು ಎನ್ನುವ ಆಸೆ ಬೆಳೆಯುತ್ತದೆ. ಒಂದು ಕಡೆ ಫ್ರಾನ್ಸಿನಲ್ಲಿ ದುರಾಚಾರ, ಬಡತನದ ಬೆಳವಣಿಗೆ, ಆಹಾರ ವಸ್ತುಗಳ ಬೆಲೆ ಹೆಚ್ಚುವುದು, ಈ ಪರಿಸ್ಥಿತಿ ಅವೆಲ್ಲವನ್ನು ನಿಭಾಯಿಸಬೇಕಾದ ಡೈರೆಕ್ಟರಿಯ ಸದಸ್ಯರು ದುಷ್ಟರು, ಭ್ರಷ್ಟರು, ಅಸಮರ್ಥರಾಗಿರುವುದು, ಅದು ಒಂದು ಕಡೆ. ಮೂರನೆಯದು ನೆಪೋಲಿಯನ್ನನ್ನು ಹಲವಾರು ಯುದ್ಧ ವಿಜಯಗಳನ್ನು ಸಂಪಾದಿಸುವುದು. ಈ ಹಿನ್ನೆಲೆಯಲ್ಲಿ ನಾವು ನೋಡ್ತೇವೆ, ಅಂತಿಮವಾಗಿ ನೆಪೋಲಿಯನ್ನು ಸರ್ಕಾರವನ್ನು ತನ್ನ ನಿಯಂತ್ರಣಕ್ಕೆ ತಂದುಕೊಳ್ತಾನೆ, ಡೈರೆಕ್ಟರಿಯ ಸದಸ್ಯರನ್ನು ಸೋಲಿಸ್ತಾನೆ. ಇದನ್ನು ನಾವು ಕೂದೇತಾ ಬ್ರುಮಾಯರೆ ಎಂದು ಕರೆಯುತ್ತೇವೆ. ಬ್ರುಮಾಯರೆ ತಿಂಗಳ ಕೂದೇತಾ ಅಥವಾ ಅಧಿಕಾರ ವಶಪಡಿಸಿಕೊಳ್ಳಬೇಕೆ, ಅದರ ಬಗ್ಗೆ ನಾವು ಮುಂದಿನ ಪಾಠದಲ್ಲಿ ನೋಡುವಂಥದ್ದು. ಈಗ ಒಟ್ಟಾರೆಯಾಗಿ ಫ್ರೆಂಚ್ ಕ್ರಾಂತಿಯ ಫಲಿತಾಂಶಗಳೇನು, ವಾಟ್ ಆರ್ ದ ರಿಸಲ್ಟ್ಸ್ ಆಫ್ ಫ್ರೆಂಚ್ ರೆವಲ್ಯೂಷನ್, ರಿಸಲ್ಟ್ಸ್ ಆ್ಯಂಡ್ ರಿಪರ್ಕಷನ್ಸ್, ಫ್ರೆಂಚ್ ಕ್ರಾಂತಿಯ ಫಲಿತಾಂಶಗಳು ಮತ್ತು ಪ್ರಭಾವಗಳು. ಒಂದನೆಯದು ಮತ್ತು ನೇರವಾದದ್ದು ಫ್ರಾನ್ಸಿನಲ್ಲಿ ಗಣತಂತ್ರದ ಸ್ಥಾಪನೆ. ರಾಜಸತ್ತೆ ಅಥವಾ ಬೂರ್ಬನ್ ಮನೆತನವು ಕೊನೆಗೊಂಡು ಗಣತಂತ್ರವು ಸ್ಥಾಪನೆಯಾಯಿತು. ರಿಪಬ್ಲಿಕನ್ ಡೆವಲಪ್ಮೆಂಟ್ಸ್ ಮುಖ್ಯವಾದದ್ದು ರಾಜಸತ್ತೆ, ಬೂರ್ಬನ್ ಮನೆತನ ಕೊನೆಗೊಂಡು ಗಣತಂತ್ರ ಸ್ಥಾಪನೆ ಆಯಿತು. ಎರಡನೆಯದು ಫ್ರಾನ್ಸಿನಲ್ಲಿ ಸಂವಿಧಾನ ಬದ್ಧತೆ ಬೆಳೆಯಿತು. ಬೇರೆ ಬೇರೆ ಪ್ರಯೋಗಗಳು ಆಗಿವೆ, ಬೇರೆ ಬೇರೆ ಪ್ರಯೋಗಗಳು. ಸರ್ವಾಧಿಕಾರ ಕೊನೆಗೊಂಡಿತು, ಡೆತ್ ಟು ಆಟೋಕ್ರಸಿ, ಸರ್ವಾಧಿಕಾರಿ ವ್ಯವಸ್ಥೆಯು ಸಂಪೂರ್ಣವಾಗಿ ಕೊನೆಗೊಂಡಿತು. ಮುಂದೆ ರಾಜರುಗಳು ಬಂದರೂ ಕೂಡ, ನೆಪೋಲಿಯಾನಿಕ್ ಸರ್ವಾಧಿಕಾರವನ್ನು ಹೊರತುಪಡಿಸಿದರೆ ರಾಜರುಗಳು ಬಂದರೂ ಕೂಡ ಅವರು ಸಂವಿಧಾನಬದ್ಧ ರಾಜರಾದರು. ಸಂವಿಧಾನಬದ್ಧತೆ ಬೆಳೆಯಿತು. ಮತ್ತೆ ಮುಖ್ಯವಾಗಿ ಊಳಿಗಮಾನ್ಯ ವ್ಯವಸ್ಥೆ ಕೊನೆಗೊಂಡಿತು. ಫ್ಯೂಡಲಿಸಂ ಕೇಮ್ ಟು ಎನ್ ಎಂಡ್ ಆ್ಯಂಡ್ ಆಲ್ ದಟ್ ವಿಚ್ ಇಸ್ ಕನೆಕ್ಟೆಡ್ ಟು ಫ್ಯೂಡಲಿಸಂ, ಸರ್ಫ್ಡಮ್ ಆಗಿರ್ಬೋದು, ಪ್ರಿವಿಲೇಜಸ್ ಆಗ್ಬೋದು, ಜೀತ ಪದ್ಧತಿ ಆಗ್ಬೋದು, ಸವಲತ್ತುಗಳಾಗ್ಬೋದು, ಅದೆಲ್ಲವೂ ಕೊನೆಯಾಗುವುದನ್ನು ನಾವು ಕಾಣ್ತೇವೆ. ಊಳಿಗಮಾನ್ಯ ವ್ಯವಸ್ಥೆ ಕೊನೆಗೊಂಡಿತು. ಮತ್ತೆ ರೈಟ್ಸ್ ಆಫ್ ಮ್ಯಾನ್, ಮನುಷ್ಯನ ಅಥವಾ ಮಾನವನ ಹಕ್ಕುಗಳು, ಜಿನ್ ಜೇಕಬ್ಸ್ ರೂಸೋವಿನ ಚಿಂತನೆಗಳಿಂದ ಪ್ರಭಾವಿತವಾಗಿ ಮಾನವನ ಹಕ್ಕುಗಳ ಚಿಂತನೆ ಹಬ್ಬಿತು. ಡೆಮೊಕ್ರಾಟಿಸಂ, ಡೆಮೊಕ್ರಸಿ, ಪ್ರಜಾತಂತ್ರ, ಉದಾತ್ತವಾದ ಲಿಬರಲಿಸಂ, ಹ್ಯೂಮನಿಸಂ ಮಾನವವಾದ, ಸಂವಿಧಾನವಾದ, ರಿಪಬ್ಲಿಕನಿಸಂ ಮತ್ತು ಕ್ರಮೇಣ ಕಮ್ಯೂನಿಸಂ ಸಮತಾವಾದ, ಇಂಥ ಚಿಂತನೆಗಳು ಬೆಳೆದವು. ಆಲ್ ಮೆನ್ ಆರ್ ಬಾರ್ನ್ ಫ್ರೀ ಬಟ್ ಆರ್ ಫೌಂಡ್ ಇನ್ ಚೈನ್ಸ್ ಎನ್ನುವ ರೂಸೋವಿನ ಚಿಂತನೆ, ಎಲ್ಲ ಮನುಷ್ಯರು ಸ್ವತಂತ್ರವಾಗಿ ಹುಟ್ಟಿದ್ದಾರೆ, ಆದರೂ ಎಲ್ಲೆಲ್ಲೋ ಅವರು ಬೇಡಿಯಲ್ಲಿದ್ದಾರೆ ಎನ್ನುವುದೇ ವರ್ಕರ್ಸ್ ಆಫ್ ದ ವರ್ಲ್ಡ್ ಯುನೈಟ್, ಯು ಹ್ಯಾವ್ ನಥಿಂಗ್ ಟು ಲೂಸ್ ಎಕ್ಸೆಪ್ಟ್ ಯುವರ್ ಚೈನ್ಸ್ ಎನ್ನುವ ಮಾರ್ಕ್ಸನ ಚಿಂತನೆಗೆ ಪ್ರೇರಣೆ ಆಯಿತು.
ಅದಕ್ಕೋಸ್ಕರ ಫ್ರೆಂಚ್ ಕ್ರಾಂತಿಯನ್ನು ಭವಿತವ್ಯದ ಕ್ರಾಂತಿಗಳ ಮಹಾತಾಯಿ ಎಂದು ಕರೆಯುತ್ತಾರೆ. ಫ್ರೆಂಚ್ ಕ್ರಾಂತಿಯ ಪ್ರಭಾವದಿಂದ ಯುರೋಪಿನಲ್ಲಿ ಮತ್ತು ಇಡೀ ವಿಶ್ವದಲ್ಲಿ ಹಲವಾರು ಕ್ರಾಂತಿಗಳು, ಹೊಸ ಕ್ರಾಂತಿಗಳು, ದಟ್ ಮೇ ಬಿ ದ ರಷ್ಯನ್ ರೆವಲ್ಯೂಷನ್, ರಷ್ಯಾದ ಕ್ರಾಂತಿ ಆಗಿರ್ಬೋದು, ಅಥವಾ 1830 ಕ್ರಾಂತಿ ಆಗಿರ್ಬೋದು, 1848 ಕ್ರಾಂತಿ ಆಗಿರ್ಬೋದು, ಭಾರತದ ಸ್ವಾತಂತ್ರ್ಯ ಸಂಗ್ರಾಮ, ಚೀನಾದ ಸ್ವಾತಂತ್ರ್ಯ ಸಂಗ್ರಾಮ, ಅಥವಾ ಆಫ್ರಿಕನ್ ದೇಶಗಳ ಸ್ವಾತಂತ್ರ್ಯ ಸಂಗ್ರಾಮದ ಹಿಂದೆ ಪ್ರೇರಕ ಶಕ್ತಿಯಾಗಿ ಫ್ರೆಂಚ್ ಕ್ರಾಂತಿಯನ್ನು ನಾವು ಕಾಣ್ತೇವೆ. ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಎನ್ನುವ ಸಿದ್ಧಾಂತಗಳಿಗೆ ಫ್ರೆಂಚ್ ಕ್ರಾಂತಿಯಿಂದ ಜೀವ ದೊರೆಯಿತು. ದೇರ್ಫೋರ್ ವಿ ಸೀ ಎ ದಟ್ ಫ್ರೆಂಚ್ ರೆವಲ್ಯೂಷನ್ ಚೇಂಜ್ ದ ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್. ಈ ತನಕ ನಿದ್ದೆಯಲ್ಲಿದ್ದ ಮಾನವ ಜನಾಂಗವನ್ನು ಎಚ್ಚರಿಸಿದ ಕ್ರಾಂತಿ ಫ್ರೆಂಚ್ ಕ್ರಾಂತಿ ಎಂದು ನಾವು ಹೇಳ್ತೇವೆ. ಸೊ ಆಧುನಿಕ ವಿಶ್ವದ ಆರಂಭವನ್ನು ಬಹುತೇಕ ಇತಿಹಾಸಕಾರರು ಫ್ರೆಂಚ್ ಕ್ರಾಂತಿಯ ಘಟನಾವಳಿಗಳಿಂದಲೇ ಕಾಣುತ್ತಾರೆ. ಮುಂದಿನ ತರಗತಿಯಿಂದ ನಾವು ನೆಪೋಲಿಯನ್ ಬೋನಪಾರ್ಟ್ನ ಬಗ್ಗೆ ಅಧ್ಯಯನವನ್ನು ಆರಂಭಿಸುವ